보소라 내가 왜? 바로 읽어서 보소라 또 보소라 말이야 매겼다고 이제 꿈도 비로 ಸಾಗಿಸ್ತಾರೆ ಚಾಲಾಗ ಸಂತುಷ್ಟ ಯಾವತ್ತು ಸುಖಲೋಲಪರಾಗಿ ಬಾಳಿ
ಇನ್ನೊಬ್ಬರ ಕಲ್ಯಾಣವನ್ನೇ ಬಯಸುವವರು. ಮತ್ತೊಬ್ಬರಿಗೆ ಕಲ್ಯಾಣವಾದಾಗ ಸುಖವೇ ಅದರಲ್ಲಿ ಸಂತೋಷವನ್ನು ಹೊಂದುವರಲ್ಲೇ ಬ್ರಾಹ್ಮಣರು. ಸ್ವಾಮಿ, ಈ ದಿವ ಯಾವುದಾದರೂ ನೀವು ವಾಂಛೆಯನ್ನಿಟ್ಟುಕೊಂಡು ನನ್ನಲ್ಲಿಗೆ ಬಂದದ್ದಾದರೆ ನಿಸ್ಸಂಕೋಚವಾಗಿ ಹೇಳಿಬಿಡಿ, ಖಂಡಿತವಾಗಿ ಮನೋಭೀಷ್ಟವನ್ನು ಸಲ್ಲಿಸಿಕೊಳ್ತೇನೆ. ಅನುಪ್ರೇಚಕರಾಗಿ ಮಂದಬುದ್ಧಿಯವನು ಕಾರ್ಯಪ್ರವೃತ್ತನಾಗುವುದಿಲ್ಲ. ಮುಂದುವರಿಯಬೇಕಾಗಿದ್ದರೆ ಏನಾದರೂ ಒಂದು ಉದ್ದೇಶವಿರುತ್ತದೆ. ನಿನ್ನ ಕರ್ಮ ಕ್ರಮ ನನಗೆ ಸಂತೋಷವನ್ನುಂಟು ಮಾಡಿದೆ. ಬಂದಪ್ಪ ನನ್ನನ್ನು ಎಷ್ಟು ಆದರದಿಂದ ಕೇಳಿ ಏನು ಬೇಡಿ ಅದು ನಿನ್ನದಲ್ಲ. ನನ್ನದಲ್ಲ.
ಇದನ್ನು ಕೊಡಬೇಕಾಗಿದ್ದರೆ ಅಧಿಕಾರ ಏನೂ ಇದೆ, ಆದರೆ ಹಿರಿಯರದ್ದಲ್ಲದೆ ಹಿರಿಯರನ್ನು ಹಾಳು ಮಾಡಿದಂತ ಹೇಳುವುದಕ್ಕೆ ಆಗ್ತದೆ? ನನಗೆ ನಿನ್ನದೇ ಏನುಂಟು, ನನ್ನಲ್ಲಿರುವ ಸ್ವಂತಿಕೆ ನಿನ್ನದೇನುಂಟು, ಅದು ನನ್ನಲ್ಲಿರುವ ಪೂರ್ತಿ ಬೇಡ, ಅರ್ಥ ಸಾಕು, ನಾನು ಕೊಡ್ತೇನೆ ಸ್ವಾಮಿ, ಅರ್ಥ ಸಾಕು, ಪೂರ್ತಿ ಬೇಡ, ಪೂರ್ತಿ ಬೇಡ, ನೀನು ಕೊಡಬಹುದಯ್ಯ, ನಾನು ಪಡೆಯಬೇಕಲ್ಲ. ಸ್ವಾಮಿ ನಿಮಗೆ ಭರವಸೆ ಬರುವುದಿಲ್ವೋ? ನಿನ್ನ ಲಾಭ ನೀನು ಅರ್ಧ ಕೊಡ್ತೇನೆ ಅಂತ ಒಂದು ಮಾತು. ಈಗ ಬ್ರಾಹ್ಮಣರು ಬಂದು ಕೇಳುವುದು ಅರ್ಥವೇನು? ಅರ್ಧ ಅರ್ಧ ಕೇಳಿದ್ರೆ ಸಾಕವರಿಗೆ, ಯಾಕೆಂದ್ರೆ ಉಳಿದವನು ಇರುವುದು ಅರ್ಧವೇ ಅಲ್ವಾ? ಈಗ ಬೇಕು ಅಂತ ಕೇಳ್ತಾ ಇದ್ರಲ್ಲ, ಕೊಡ್ತೇನೆ ಸ್ವಾಮಿ, ಏನಾಗ್ಬೇಕು? ಅರ್ಧ ಕೊಡ್ತೀಯ, ಅರ್ಧ ನಾನು ಪೂರ್ತಿ ಕೊಡುವುದಕ್ಕೂ ಸಿದ್ಧನಿಲ್ವ? ನೀನು ಸಿದ್ಧನಯ್ಯ, ನನಗೆ ಪೂರ್ತಿ ಬೇಡ, ನಿಮಗೆ ಪೂರ್ತಿ ಬೇಡ, ನಿನ್ನದೇ ಆಗ್ಲಿ, ನನ್ನದೇ ಆಗ್ಬೇಕು, ನಿನ್ನದೇ ಆಗ್ಲಿ, ನಿಮ್ಮದು ಒಗ್ಗಟ್ಟು ಸ್ವಾಮಿ ನನಗೆ ಅರ್ಥ ಆಗ್ಲಿಲ್ಲ. ನಾವು ಮಾತನಾಡುವುದೇ ಹಾಗೆ ಅಲ್ಲ, ಅದರಲ್ಲಿ ಸ್ವಲ್ಪ ರಂಜನೆಯೂ ಆಗ್ತದೆ. ಎಲ್ಲ ಭಗವತ್ ಪ್ರೇರಣೆ, ನಾನು ಹರಿಯ ನಿರ್ದೇಶನದಂತೆ ನಡೆಯುವ. ಹಾಗಿದ್ರೆ ಒಳಗಿಂದ ದೇವತಾ ಪ್ರೇರಣೆ ಬೇರೆ ಇದೆ. ದೇವತಾ ಪ್ರೇರಣೆ ಆದ್ದರಿಂದ ನಿನ್ನಲ್ಲಿ ಕೇಳುವುದಕ್ಕಾಗಿ ಬಂದವನ. ಏನು ಸ್ವಾಮಿ? ನಿನ್ನ ಆಯುಷ್ಯದ ಆಯುಷ್ಯದ ನಿನಗೆ ಕಾಣುವುದಿಲ್ಲ? ಇಲ್ಲ ಇಲ್ಲ, ಅರ್ಧಾಂಶವನ್ನು, ಅರ್ಧಾಂಶವನ್ನು ನಿನ್ನ ಪೂರ್ಣ ಆಯುಷ್ಯದಲ್ಲಿ ಅರ್ಧವನ್ನು ನನಗೆ ದಾನವಾಗಿ ಕೊಡಬೇಕು. ನನಗೂ ಕಾಣುವುದಿಲ್ಲ. ಮಹಿಮನು ಭೂರಿ ಮಹಿಮನು ಅಲ್ವೇ?